ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನು ಶೈಲಶ್ರೀ ಮುಖ್ಯಾಂಶಗಳು ಹಣಕ್ಕಾಗಿ ಮಾನಸಿಕ ಹಿಂಸೆ ರಷ್ಟ ಇವೊ ವಿರುದ್ಧ ಮತ್ತೆ ಬೀದಿಗಳಿದ ಪಿಡಿಒಗಳು ವರ್ಗ ಮಾಡದಿದ್ರೆ ದಯಾ ಮರಣ ನೀಡಿ ಪೆಟ್ರೋಲ್ ಸುರಿದು ಕುರಿಗಳಿಗೆ ಬೆಂಕಿ ಹಚ್ಚಿದ ದುರುಳರು ನಾಲ್ಕು ಕುರಿ ಸಜೀವ ದಹನ ಹಲಗೂರಲ್ಲಿ ಹಸು ತಿಂದ ಚಿರತೆ ಕೇಂದ್ರೀಯ ವಿದ್ಯಾಲಯ ಕಟ್ಟಡಕ್ಕೆ ಅನುದಾನ ಕೊಡಿ ಸಂಸತ್ನಲ್ಲಿ ಸಂಸದೆ ಸುಮಲತಾ ಆಗ್ರಹ ಸ್ಕೂಟರ್ ಡಿಕ್ಕಿಯಲ್ಲಿಟ್ಟ ಹಣಕ್ಕೆ ಕನ್ನ ಟೀ ಕುಡಿದು ಬರುವಷ್ಟರಲ್ಲಿ ಕಳ್ಳರ ಕೈಚಳಕ 80,000 ಕಳೆದುಕೊಂಡ ರೈತ ಕಂಗಾಲು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲೆಯಲ್ಲಿ ಪ್ರತಿಭಟನೆಗಳ ಸರಣಿ ಪಾಂಡವಪುರದಲ್ಲಿ 2 ಗಂಟೆ ರಸ್ತೆ ತಡೆ ಕೆಎಂ ದೊಡ್ಡಿ ಕೆಆರ್ ಪೇಟೆಯಲ್ಲಿ ಸೆಸ್ ಕಚೇರಿಗೆ ಮುತ್ತಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ಗಂಗಣ್ಣ ವ್ಯಾಪಕ ಭ್ರಷ್ಟಾಚಾರ ಮಾಡುತ್ತಿದ್ದು ಹಣಕ್ಕಾಗಿ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅವರ ವಿರುದ್ಧ ತನಿಖೆ ಮಾಡಿ ವರ್ಗಾಯಿಸಬೇಕು ಅಂತ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಣ್ಣ ಭ್ರಷ್ಟಾಚಾರ ಮಾಡುತ್ತಿದ್ದು ಹಣಕ್ಕಾಗಿ ಪಿಡಿಒಗಳಿಗೆ ತೀವ್ರ ಕಿರುಕುಳ ನೀಡುತ್ತಿದ್ದಾರೆ ಈ ಹಿಂದೆ ಪ್ರತಿಭಟನೆ ಮಾಡಿದ್ದಾಗ ಸರ್ಕಾರ ಅವರನ್ನ ಬೇರೆ ಕಡೆ ವರ್ಗಾಯಿಸಿತ್ತು ಆದರೆ ಈಗ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಬೇಡ ಅವರನ್ನ ಮುಂದುವರಿಸಿದ್ರೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸುತ್ತೇವೆ ಎಂದು ಅಳಲು ತೋಡಿಕೊಂಡ್ರು ಪ್ರತಿಭಟನಾಕಾರರಿಗೆ ಸಾಥ್ ನೀಡಿದ ಶಾಸಕ ಎಂ ಶ್ರೀನಿವಾಸ್ ಈ ಸಂಬಂಧ ಸದನದಲ್ಲಿ ಚರ್ಚೆ ಮಾಡಿದೆ ತಕ್ಷಣ ಸರ್ಕಾರ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡದಿದ್ರೆ ಸದನದಲ್ಲೇ ಧರಣಿ ಮಾಡ್ತೀನಿ ಎಂದು ಎಚ್ಚರಿಸಿದ್ರು ಆದೇಶ ಯಾವ ಬರುತ್ತೆ ಆದೇಶ ಸೈನ್ ಆಗಿದೆ ನಾಳೆ ಇವತ್ತು ಸದನದಲ್ಲಿ ಹೇಳ್ತೀನಿ ನಮಗೆ ತಿಳಿಸ್ತೀನಿ ಅಂತ ಹೇಳಿದರು ನಾನು 12 ಕಡೆ ಬಂದೇ ಹೋಗ್ತಾ ಇದ್ದೀನಿ ನಾಳೆ ತಿಳಿದು ಬರ್ತೀನಿ ಅಲ್ಲಿಂದ ಸೋಮವಾರ ಸದನದಲ್ಲಿ ಅಲ್ಲೇ ದಂಡಿ ಕೊಡ್ಬರ್ತೀನಿ ಕೇಳಿಕೊಂಡು ಬಂದಿದ್ದೀನಿ ದಯವಿಟ್ಟು ನೀವೆಲ್ಲರೂ ಸದನ ಹೋರಾಟ ನಿಲ್ಲಿಸಿ ನೀವು ಹೋಗಿ ನಿಮ್ಮ ಪರವಾಗಿ ಇದ್ದೀನಿ ಅಂತೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಸರ್ ಈಗ ನಮಗೆ ಯಾವುದೋ ಒಂದು ಒಂದು ಯಾವುದೇ ಒಂದು ಸ್ಕೀಮನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ ಇವರು ನಮ್ಮ ಇವ್ರ ಹತ್ರ ಮನವಿಯನ್ನು ಸಲ್ಲಿಸಿದಾಗ ಒಂದು ಇದಕ್ಕೆ ಸಜೆಷನ್ ಕೊಡಿ ಅಂತ ಹೇಳಿದ್ರೆ ನಿಯಮಾನುಸಾರ ಕ್ರಮ ವಹಿಸಿ ಅಂತೇಳಿ ಬ್ಲೈಂಡಾಗಿ ಲೆಟರ್ ಕೊಡುವಂಥದ್ದು ಕಾರ್ಯವನ್ನು ಯಾವುದೇ ಲೋಪದೋಷಗಳಿಲ್ಲದೆ ಹೆಂಗೆ ನಿರ್ವಹಿಸಬೇಕು ಅಂತ ಮಾರ್ಗದರ್ಶನ ನೀಡದಿರುವಂಥದ್ದು ಯಾವುದೊಬ್ಬ ಸಾರ್ವಜನಿಕರು ತಾಲೂಕು ಪಂಚಾಯತಿಗೆ ಬಂದು ಹಿಂದೆ ನಮಗೆ ನೀರು ಬರ್ತಿಲ್ಲ ಅಥವಾ ಏನೋ ಬೇರೆ ಸ್ವಲ್ಪ ಕಾರ್ಯಕ್ರಮಗಳು ಕುಂಠಿತಾಗಿದೆ ಅಂತ ಹೇಳಿದಾಗ ನೀವು ಪಿ ಡಿ ಅವರಿಂದ ಅರ್ಜಿ ಬರ್ಕೊಡಿ ಅಂತ ಹೇಳೋದು ಅದನ್ನೇ ಒಂದು ನೆಪ ಇಟ್ಕೊಂಡು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬಂದಿದೆ ನಮಗೆ ನೀವು ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಾನು ಒಂಟು ಫೋರ್ ಮಾಡಿಸ್ತೀನಿ ನಿಮ್ಮ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಎದುರಿಸುವಂಥದ್ದು ಈ ಥರದ್ದು ತುಂಬ ಕಿರುಕುಳ ಇದೆ ಸರ್ ಅದು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ಇದಿಲ್ಲ ನಾನು ಏನು ಕಿರುಕುಳ ಕೊಟ್ಟಿದ್ದೆ ಸರ್ ಯಾವ್ದಾದ್ರು ಒಂದು ತೋರಿಸಿ ಸರ್ ನಾನು ಯಾ ಹೆಣ್ಮಕ್ಳು ಇದುವರೆಗೂ ಬಿಟ್ಟರೆ ಏನಮ್ಮ ಅನ್ನೋದು ಬಿಟ್ಟರೆ ಒಬ್ಬರಿಗೂ ಹೆಸರು ನಾನು ಕೂಗಿಲ್ಲ ಬಂದಾಗಿಂದಲೂ ಅಷ್ಟೇ ಏನಮ್ಮ ಬಾರಪ್ಪ ಅನ್ನೋದು ಬಿಟ್ಟರೆ ನಾನು ಅವರನ್ನ ಸಮೇತ ನನ್ನ ಕೆಳಮಟ್ಟವ್ರನ್ನ ಒಂದು ಹೆಸರಿನ ಸಮೇತ ನಾನು ಕೂಗಲ್ಲ ಇದುವರೆಗೂ ಯಾರಾದರೂ ಒಬ್ಬ ಹೆಣ್ಮಕ್ಳ ಮೇಲೆ ನಾನು ಆ ರೀತಿ ಮಾಡ್ಕೊಳ್ಳೋ ಅಂತ ಇದಲ್ಲ ಸರ್ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ನಾನು ಜವಾಬ್ದಾರಿ ನಡ್ಕೊಂಡಿದ್ದೀನಿ ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಅವ್ರಿಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀನಿ ಸ್ಟ್ರಿಕ್ಟ್ ಆಗಿ ಅಧಿಕಾರ ನಡೆಸಿದಾಗ ಇವೆಲ್ಲ ಗುಮಾನ ಸೃಷ್ಟಿ ಮಾಡಿದ್ದಾರೆ ಇದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಎಲ್ಲ ಸ್ವಲ್ಪ ಒಂದೇ ಕಾರಣಕ್ಕೆ ಸರ್ ಇದು ನಾನು ಏನಾದ್ರು ಆ ಥರದ್ದು ಮಾಡಿದರೆ ಇಂಥದ್ದು ಕೇಳಿದ್ದೀನಿ ಅಂತ ನೀವು ಕೊಡಲಿ ಸರ್ ನಾನು ಈ ದಾಖಲಾತಿ ನಿಮಗೆ ಕೊಡ್ತೀನಲ್ಲ ಅದೇ ರೀತಿ ಕೊಡಲಿ ಸರ್ ಓಕೆ ಸುಳ್ಳು ಸರ್ ಪ್ರತಿಭಟನೆಯಲ್ಲಿ ಪಿಡಿಒಗಳ ಸಂಘದ ಜಿಲ್ಲಾಧ್ಯಕ್ಷ ರುದ್ರಯ್ಯ ಪದಾಧಿಕಾರಿಗಳಾದ ಚಂದ್ರಶೇಖರ್ ಮಂಜುನಾಥ್ ರವಿಕುಮಾರ್ ಸುನಿಲ್ ಮಲ್ಲೇಶ್ ಕೋಮಲ ಸೇರಿ ಎಲ್ಲಾ ಪಿಡಿಒಗಳು ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿಗಳ ಇತರೆ ಸಿಬ್ಬಂದಿ ಇದ್ದರು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳಿಗೆ ದುಷ್ಕರ್ಮಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪರಿಣಾಮ ನಾಲ್ಕು ಕುರಿಗಳು ಸಜೀವ ದಹನವಾಗಿರುವ ದುರಂತ ಕೆಎಂ ದೊಡ್ಡಿ ಸಮೀಪದ ದೊಡ್ಡ ಅರಸಿನಕೆರೆಯಲ್ಲಿ ಬುಧವಾರ ರಾತ್ರಿ ನಡೆದಿದೆ
ಗ್ರಾಮದ ರತ್ನಮ್ಮ ನಿಂಗಶೆಟ್ಟರು ತಮ್ಮ ಮನೆಯ ಪಕ್ಕದಲ್ಲೇ ಶೀಟ್ಗಳಿಂದ ರೂಮ್ ಮಾಡಿ ಅದರಲ್ಲಿ ಎರಡು ಟಗರು ಎರಡು ಕುರಿಗಳನ್ನು ಕಟ್ಟಿದ್ದರು. ರಾತ್ರಿ ಯಾರೋ ದುಷ್ಕರ್ಮಿಗಳು ಶೀಟನ್ನು ಮುರಿದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ನಾಲ್ಕು ರಾಸುಗಳು ಕಿರುಚಾಡಿಕೊಂಡು ದಹನವಾಗಿವೆ. ಸುದ್ದಿ ತಿಳಿದ ಜನತೆ ಸಜೀವವಾಗಿದ್ದ ಟಗರು ಕುರಿಗಳನ್ನು ಕಂಡು ದುಷ್ಕರ್ಮಿಗಳಿಗೆ ಶಾಪ ಹಾಕಿದ ದೃಶ್ಯಗಳು ಕಂಡುಬಂದವು. ನಿಂಗಶೆಟ್ಟರು ಕೆಎಂ ದೊಡ್ಡಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಚಿರತೆ ದಾಳಿಗೆ 50,000 ರೂಪಾಯಿ ಬೆಲೆ ಬಾಳೋ ಹಸುವೊಂದು ಬಲಿಯಾಗಿರುವ ಘಟನೆ ಹಲಗೂರಿನ ಇಂದಿರಾ ಕಾಲೋನಿಯಲ್ಲಿ ಬುಧವಾರ ರಾತ್ರಿ ಜರುಗಿದೆ. ಕಾಲನಿಯ ಲಕ್ಷ್ಮಮ್ಮ ಎಂಬುವರು ಮನೆಯ ಹೊರಭಾಗ ಕಟ್ಟಿಹಾಕಿದ್ದ ಜರ್ಸಿ ಹಸುವಿನ ಮೇಲೆ ತಡರಾತ್ರಿ ದಾಳಿ ಮಾಡಿರುವ ಚಿರತೆ ಹೊಟ್ಟೆಯನ್ನು ಬಗೆದು ರಕ್ತ ಹೀರಿ ಕೆಲ ಮಾಂಸ ತಿಂದು ಪರಾರಿಯಾಗಿದೆ. ನಾವು ಬಡವರು, ಕೂಲಿ ಮಾಡೋದ್ರ ಜೊತೆಗೆ 4 ಹಸುಗಳನ್ನು ಸಾಕುತ್ತಿದ್ದೇವೆ. ಚಿರತೆ ದಾಳಿಯಿಂದ 1 ಹಸು ಸತ್ತಿದೆ. ಸಂಬಂಧಪಟ್ಟವರು ಸೂಕ್ತ ಪರಿಹಾರ ನೀಡಬೇಕು ಅಂತ ಲಕ್ಷ್ಮಮ್ಮ ಮನವಿ ಮಾಡಿದ್ದಾರೆ. ಯಾವತ್ತೂ ಈ ಥರ ನನಗೆ ತೊಂದರೆ ಆಗಲಿಲ್ಲ ಸರ್. ಇವತ್ತೇ ಮೇಯಿಸ್ಬಿಟ್ಟು ದನ ಎಲ್ಲ ಕಟ್ಟಾಗಿ ತಿಂಡಿ ಮಾಡಿಬಿಟ್ಟು ಮನೆಗೆ ಮನೆ ಕಂತ ಅದೆಷ್ಟೊತ್ತಿನಲ್ಲಿ ಆಯಿತೋ ಗೊತ್ತಿಲ್ಲ ಸರ್. 10 ಗಂಟೆ 11 ಗಂಟೆ ಚಿತ್ತೆ ಬಂದು ಹಸನ ರಕ್ತ ಎಲ್ಲ ಕುಡಿದು ಮಾಂಸ ಎಲ್ಲ ತಿಂದೋಗಿದ್ದೆ ಸರ್. ನಮಗೆ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಬಂದು ನೋಡ್ತಾ ಇದ್ದೀನಿ ಸರ್, ಈ ಥರ ಆಗಿತ್ತು. ಆಮೇಲೆ ಅದು ಬಿಟ್ಟರೆ ಇದು ನನಗೆ ಇನ್ಯಾವ ಜೀವನೂ ಇಲ್ಲ ಸರ್. ಹಸುಗಳು ಕಟ್ಕೊಂಡೆ ಹಾಲು ಕರೆದೇ ನಾನು ಜೀವನ ಮಾಡ್ತಾಯಿದ್ದೆ. ಆ ಹಸುಗಳು ಕಟ್ಟಾಕಬೇಕು ಅಂದರೆ ನನಗೆ ಸ್ಥಳ ಇಲ್ಲ ಸರ್. ಹೊರಗಡೆನೇ ಕಟ್ಟಕ್ಕೆ ಅವ್ರ ಜಾಗದಲ್ಲಿ ಜೀವನ ಮಾಡ್ತಾಯಿದ್ದು ಪರಿಸ್ಥಿತಿ ಸರ್. ಇವಾಗ ನಾನು ಕೂಲಿ ಮಾಡಿದ್ರು ಉಂಟು, ಅದು ಹಸು ಕಟ್ಕೊಂಡು ಇಲ್ದರೆ ಯಾವುದೂ ಇಲ್ಲ. ನಾನು ಮುಖ್ಯಸ್ಥರು ಹಿರಿಯವ್ರಿಗೆಲ್ಲ ಕರೆದು ತೋರಿದ್ದೀನಿ ಸರ್. ಅವ್ರು ಏನು ಮಾಡ್ತಾರೆ ಅದನ್ನು ನನಗೆ ಪರಿಹಾರ ಕೊಡಿಸ್ಕೊಡ್ಲಿ. ಮಂಡ್ಯ ತಾಲೂಕಿನ ಹೊಸೂರಿನಲ್ಲಿರೋ ಕೇಂದ್ರೀಯ ವಿದ್ಯಾಲಯಕ್ಕೆ ಹೊಸ ಕಟ್ಟಡ ನಿರ್ಮಿಸೋಕೆ ತಕ್ಷಣ ಹಣ ಬಿಡುಗಡೆ ಮಾಡುವಂತೆ ಸಂಸದೆ ಸುಮಲತಾ ಅಂಬರೀಷ್ ಸಂಸತ್ನ ಸದನದಲ್ಲಿ ಮನವಿ ಮಾಡಿದರು. ಅಧಿವೇಶನದಲ್ಲಿ ಮಾತನಾಡಿದ ಅವರು, ಹೊಸೂರಿನಲ್ಲಿದ್ದ ಫೆರಿಫರಲ್ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಶಾಲೆ ಆರಂಭಿಸಿದ್ದು 413 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆ ಕಟ್ಟಡ ಶಿಥಿಲಗೊಂಡಿದ್ದು ಮಳೆಗಾಲದಲ್ಲಿ ಸೋರುತ್ತದೆ. ಕಟ್ಟಡದ ಸಮಸ್ಯೆಯಿಂದ ಹೊರಗೆ ಪಾಠ ಮಾಡಬೇಕಿದೆ. ಆದರೆ ಅಲ್ಲಿ ಹಾವುಗಳು ಸೇರಿ ವಿಷಜಂತುಗಳ ಹಾವಳಿ ಇದೆ. ಆದ್ದರಿಂದ ಬೇಗ ಅನುದಾನ ಬಿಡುಗಡೆ ಮಾಡಬೇಕೆಂದು ಸ್ಪೀಕರ್ ರಾಜೇಂದ್ರ ಅಗರ್ವಾಲ್ ಅವರನ್ನು ಕೋರಿದರು. Sir, I would like to draw the attention of our government to the Kendriya Vidyalaya building in my constituency of Mandya. Sir, this was originally a building built as a hospital, a TB hospital, which has hence been converted into the school building as a transit accommodation. Today the building is in a severely dilapidated condition. The children attend classes in extremely perilous conditions. When it rains, the roof is leaking and the window panes are broken, and the children are forced to take classes outside where snakes roam freely and they are exposed to all kinds of other harmful elements. So I would urge the government to take immediate necessary steps to build a new building for my KV school in Mandya to impart quality education to the 413 students who deserve it, sir. Thank you. ಪಾಂಡವಪುರ ತಾಲೂಕಿನ ಹಳೆ ಎಲೆಕೆರೆ ಮಂಟಿಯಲ್ಲಿ ಚಿರತೆಗಳು ಕಾಣಿಸಿಕೊಂಡಿದ್ದರಿಂದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ತಕ್ಷಣ ಚಿರತೆಗಳ ಸೆರೆ ಹಿಡಿರಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹಳೆ ಎಲ್ಲೇಕೆರೆ ಗ್ರಾಮದ ವಿದ್ಯಾರ್ಥಿಗಳು ಜನರು ದಿನನಿತ್ಯ ಕೆಲಸಗಳಿಗೆ ಸಂಚರಿಸೋ ದಾರಿ ಪಕ್ಕದಲ್ಲೇ 3ಕ್ಕೂ ಹೆಚ್ಚು ಚಿರತೆಗಳು ವಿರಾಜಮಾನವಾಗಿ ತಿರುಗಾಡ್ತಿವೆ. ಕ್ಯಾತನಹಳ್ಳಿ ಹಲವಾರು ಜಮೀನುಗಳು ಮಂಟಿ ಪಕ್ಕದಲ್ಲೇ ಇದ್ದು ಚಿರತೆ ಕಾಣಿಸಿಕೊಂಡಿದ್ದರಿಂದ ಜನರು ಭಯಭೀತರಾಗಿದ್ದು ತಕ್ಷಣ ಚಿರತೆಗಳನ್ನು ಹಿಡಿಯೋಕೆ ಅರಣ್ಯ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ. ಕೈ ಹತ್ತು ಕಳ್ಕೊಂಡು ಮ್ಯಾಕತ್ತೋ ಮ್ಯಾಕತ್ತೋ ಹತ್ತ ಮ್ಯಾಕೆ ಬೆಳೆದ ಪೂರ್ತಿ ಈಗ ಅಲ್ಲೊಂದೇ ಕಣ ಅಲ್ಲೇ ತುತ್ತ ನೋಡೋಣ. ಎರಡು ಎರಡು ಗೊತ್ತು ನೋಡೋಣ. ಈಗ ತೋರಿಸ್ಕೊಳ್ರಣ ಯಾರಿಗಾರ ತಗೊಂಡೋಗಿ. ಎರಡು ಎರಡು ಅಣ್ಣ. ಈಗ ನೋಡಿ ಹಂಗೆ ಗೊತ್ತ ನಿಂತಿದ್ದ ಅದು ಬಡ್ಡಿ ಮಗೊಂದು ಬಾಬಣ್ಣ ನೋಡಿದೆ ಇಳಿದು ಬಿಡ್ತಾ ನೋಡ ನೋಡ್ದೆ 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 ಇನ್ನೊಂದು ಇತ್ತಡಿಕೈತೆ ಈ ಕಡಿಕೈತೆ ಅದು ಒಂದು ಇತ್ತಾಗ ಒಂದೈತೆ ಅಣ್ಣ ಅಲ್ಲೋಯ್ತೈತೆ ನೋಡ್ರಿ. ಗೊತ್ತು 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 ಗೊತ್ತು.
ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡದ ಕಾರಣದಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಆಕ್ರೋಶಗೊಂಡ ಮದ್ದೂರು ತಾಲೂಕಿನ ಕರಡಕೆರೆ ಗ್ರಾಮಸ್ಥರು ಸೆಸ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಕೆಎಂ ದೊಡ್ಡಿಯ ಸೆಸ್ ಕಚೇರಿಗೆ ತೆರಳಿದ್ದ ಗ್ರಾಮದ ಜನತೆ ಹಲವು ದಿನಗಳಿಂದ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದ ಹಿನ್ನೆಲೆಯಲ್ಲಿ ಪಂಪ್ಸೆಟ್ ಆಧಾರಿತ ಬೆಳೆಗಳು ಒಣಗಿ ನಷ್ಟವಾಗುವ ಆತಂಕವಿದೆ. ಆದರೆ ಅಧಿಕಾರಿಗಳು ಕಿವಿ ಕೇಳಿಸದಂತಿದ್ದಾರೆ ಎಂದು ಕಿಡಿಕಾರಿದರು. ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪ್ರಕಾಶ್ ಮಾತನಾಡಿ, ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವ ಭರವಸೆ ನೀಡಿ ಮನವೊಲಿಸಿದ ನಂತರ ಪ್ರತಿಭಟನಾಕಾರರು ಕಚೇರಿಗೆ ಬೀಗ ತೆರವುಗೊಳಿಸಿದರು. ರೈತರಾದ ಹನುಮೇಗೌಡ, ರವಿ, ಮಂಜು, ಬೊಮ್ಮೇಗೌಡ ನೇತೃತ್ವ ವಹಿಸಿದರು. ಹುಲ್ಲು ತುಂಬಿಕೊಂಡು ಹೋಗ್ತಿದ್ದ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹೊತ್ತಿಕೊಂಡು ಹಾನಿಯಾಗಿರುವ ಘಟನೆ ಮದ್ದೂರು ತಾಲೂಕಿನ ಒಳಗೆರೆ ಹಳ್ಳಿಯಲ್ಲಿ ನಡೆದಿದೆ. ಒಳಗೆರೆಹಳ್ಳಿಯಿಂದ ಚಾಮನಹಳ್ಳಿಗೆ ಭತ್ತದ ಹುಲ್ಲನ್ನು ತುಂಬಿಕೊಂಡು ಹೋಗುತ್ತಿದ್ದಾಗ ದುರಂತ ನಡೆದಿದ್ದು, ತಕ್ಷಣ ಚಾಲಕ ಲಾರಿ ನಿಲ್ಲಿಸಿದ್ದಾನೆ. ಸ್ಥಳದಲ್ಲಿದ್ದ ಜನತೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಕೆಲ ಹುಲ್ಲಿನ ಜೊತೆಗೆ ಲಾರಿಯ ಕೆಲ ಭಾಗಗಳು ಸುಟ್ಟು ಹೋಗಿದ್ದವು. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ವಿರಾಮ. ಅಫೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಮಂಡ್ಯ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ನೇಮಕಗೊಂಡಿರುವ ಉಮ್ಮಡಹಳ್ಳಿ ಶಿವಪ್ಪ ಅವರಿಗೆ ಅಭಿನಂದನೆಗಳು. ಅಭಿನಂದಿಸುವವರು ನಾಗರಿಕರು ಹಾಗೂ ಅಭಿಮಾನಿ ಬಳಗ. ಶ್ರೀ 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 ಶನೇಶ್ವರ ಸ್ವಾಮಿ ದೇವಸ್ಥಾನ, ಕಚ್ಚಿಗೆರೆ, ಮಂಡ್ಯ ತಾಲೂಕು. 36ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ದಿನಾಂಕ 23/2021 ಶನಿವಾರದಂದು ಬೆಳಿಗ್ಗೆ 7-10 ಶನಿಶಾಂತಿ ಹೋಮ, ಸುಪ್ರಭಾತ ಸೇವೆ, ಅಭಿಷೇಕ ಹಾಗೂ ವಿವಿಧ ಬಗೆಯ ಪೂಜೆಗಳು ಮತ್ತು ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ. ಮಧ್ಯಾಹ್ನ 2-5 ವೈಭವ ಲಕ್ಷ್ಮಿ ಪೂಜೆ, ಸಂಜೆ 5:30-8:30 ಪ್ರಖ್ಯಾತಿ ಡಾಕ್ಟರ್ ಸಚಿನ್ ರವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 7-8 ಮೀಸಲು ನೀರು ತರುವುದು, ರಾತ್ರಿ 9-10 ಅನ್ನಸಂತರ್ಪಣೆ, ರಾತ್ರಿ 10-5 ಬೆಳ್ಳಿಗಿಂಡಿ ಪೂಜೆ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ, ಶ್ರೀ ಮಲೆ ಮಹಾದೇಶ್ವರ ಸ್ವಾಮಿ ಸಮೇತ ಬಾಯಿಬೀಗವನ್ನು ಏರ್ಪಡಿಸಲಾಗಿದೆ. ದಿನಾಂಕ 21/3/2021 ಭಾನುವಾರ ಬೆಳಿಗ್ಗೆ 7-12 ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮದ್ದೂರು ತಾಲೂಕಿನಲ್ಲಿ ಪೊಲೀಸರು ದಾಳಿ ಮುಂದುವರಿಸಿದ್ದು, ಅಕ್ರಮವಾಗಿ ದಾಸ್ತಾನು ಮಾಡುತ್ತಿದ್ದ ಸ್ಫೋಟಕಗಳನ್ನು ವಶಪಡಿಸಿಕೊಂಡು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮದ್ದೂರು ತಾಲೂಕಿನ ಕಿಸ್ತೂರು ಪೊಲೀಸರು ತಾಲೂಕಿನ ಸೀನಪ್ಪನ ದೊಡ್ಡಿಯಲ್ಲಿ ಸ್ಫೋಟಕಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಮನೆ ಮೇಲೆ ದಾಳಿ ಮಾಡಿ ಸ್ಫೋಟಕಗಳು ಹಾಗೂ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಲ್ಲು ಕ್ವಾರಿಯ ಕಾರ್ಮಿಕರಾದ ಬಂಗಾರಸ್ವಾಮಿ, ವೇಲ, ಗುರುವ, ನಾಗರಾಜು ಮತ್ತು ನಾಗ ಬಂಧಿತರು. ಇವರು ಸಂಗ್ರಹಿಸಿಟ್ಟ ಗನ್ ಪೌಡರ್, ಜಿಲೆಟನ್ ಕಡ್ಡಿ, ಡಿಟೋನೇಟರ್ ಸೇರಿ ಸ್ಫೋಟಕಕ್ಕೆ ಬಳಸುವ ಮೊದಲಾದ ಪರಿಕರಗಳನ್ನು ಜಪ್ತಿ ಮಾಡಿದ್ದಾರೆ. ಕೊರೋನಾದಿಂದಾಗಿ ದೇಶ ನಲುಗಿರುವ ಸಂದರ್ಭದಲ್ಲಿ ಏರಿಕೆ ಆಗ್ತಿರೋ ಬೆಲೆ ನಿಯಂತ್ರಿಸೋಕೆ ಸರ್ಕಾರಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಜನಶಕ್ತಿ ಸಂಘಟನೆ ಪ್ರತಿಭಟನೆ ನಡೆಸಿತು. ನಗರದ ಸಿಲ್ವರ್ ಜೂಬ್ಲಿ ಪಾರ್ಕಿನ ಬಳಿ ಜಮಾಯಿಸಿದ ಸಂಘಟನೆ ಸದಸ್ಯರು ಆಕಾಶಕ್ಕೇರುತ್ತಿರುವ ಬೆಲೆಗಳು, ಪಾತಾಳಕ್ಕಿಳಿಯುತ್ತಿರುವ ಬಡವರ ಬದುಕು ಎಂಬ ಘೋಷಣೆಯೊಂದಿಗೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಧರಣಿ ಕುಳಿತರು. ಆಹಾರ ಧಾನ್ಯಗಳು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಕೋವಿಡ್ ಮೊದಲು ಹಾಗೂ ನಂತರದ ಪರಿಸ್ಥಿತಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಕಿಡಿಕಾರಿದರು. ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾಯಿದೆ ಮತ್ತು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ. ಇವತ್ತು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಈಗ 1 ಕಳೆದಿದೆ. ಕೂಲಿ ದರ ಮತ್ತು ಸಂಬಳಗಳು ಕೂಡ ಕಡಿಮೆ ಇದೆ. ಇನ್ನು ಕೊರೋನಾದಿಂದ ಚೇತರಿಸ್ಕೊಳ್ಳೋಕ್ಕೆ ಆಗದಿರುವಂಥ ಸಂದರ್ಭದಲ್ಲಿ 90 ಎಣ್ಣೆ ಇದನ್ನು 150 ಮಾಡ್ತಾರೆ. 350-500 ಇದ್ದಂಥ ಸಿಲಿಂಡರ್ ಬೆಲೆಗಳನ್ನ ಏಕ್ದಮ್ ಅಂತ 850 ಮಾಡ್ತಾರೆ. ಹಾಗಾಗಿ ಬೇಳೆಕಾಳುಗಳ ಬೆಳೆಗಳನ್ನು ಕೂಡ 150-160 ಈ ರೀತಿ ಪ್ರತಿಯೊಂದು ಬೆಲೆಗಳನ್ನು ಕೂಡ ಈ ಸರ್ಕಾರ ಹೆಚ್ಚಳ ಮಾಡ್ತಾ ಹೊರಡ್ತಾ ಇದೆ. ಇವತ್ತು ಬಡವರು ಮತ್ತು ನಿರುದ್ಯೋಗಿಗಳು ಮತ್ತು ಕಾರ್ಮಿಕರು, ಜನಸಾಮಾನ್ಯರು ಎಲ್ಲರ ಮೇಲೂ ಕೂಡ ಇವತ್ತು ಹೊರೆ ಬೀಳ್ತಾ ಇದೆ.
ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಿದೆ ಈ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಮತ್ತು ಎಲ್ಲ ರೀತಿಯ ಬೆಲೆಗಳನ್ನ ನಿಯಂತ್ರಣದಲ್ಲಿ ಇಡಬೇಕು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಅತಿ ಕಡಿಮೆ ಆಗಬೇಕು ಎಲ್ಲ ಆಹಾರ ಧಾನ್ಯದ ಪದಾರ್ಥಗಳು ಕೂಡ ಕಡಿಮೆ ಆಗಬೇಕು ಕೆಲಸವನ್ನು ಕೈತುಂಬ ಎಲ್ಲ ಶ್ರಮಿಕ ವರ್ಗದವರಿಗೂ ಕೂಡ ಕೈತುಂಬ ಕೆಲಸ ನೀಡಬೇಕು. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಸಿದ್ದರಾಜು, ಮಲ್ಲಿಗೆ, ಲತಾ ಶಂಕರ್, ಜ್ಯೋತಿ, ಪೂರ್ಣಿಮಾ, ನಾಗೇಶ್, ಅಂಜಲಿ, ಬಿ ಕೃಷ್ಣ ಸಂತೋಷ್, ಕಮಲ, ಶೋಭಾ ಮೊದಲಾದವರಿದ್ದರು. ಬ್ಯಾಂಕಿನಿಂದ ಡ್ರಾ ಮಾಡಿದ ಹಣವನ್ನು ಮನೆಗೆ ಕೊಂಡೊಯ್ಯುವಷ್ಟರಲ್ಲಿ ಕಳ್ಳರು ಕೈಚಳಕ ತೋರಿಸಿರುವ ಘಟನೆ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ನಡೆದಿದೆ. ಇಲ್ಲಿನ ಚನ್ನಪಟ್ಟಣ ರಸ್ತೆಯಲ್ಲಿರೋ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಿಂದ ಹೆಚ್ ಬಸಾಪುರ ಗ್ರಾಮದ ರಾಮಲಿಂಗೇಗೌಡ ಎಂಬುವರು 80,000 ಡ್ರಾ ಮಾಡಿ ತಮ್ಮ ಸ್ಕೂಟರ್ ಡಿಕ್ಕಿಯಲ್ಲಿ ಇಟ್ಟು ಪಕ್ಕದಲ್ಲಿದ್ದ ಟೀ ಅಂಗಡಿಯಲ್ಲಿ ಟೀ ಕುಡಿದು ಮನೆಗೆ ಹೋಗಿದ್ದಾರೆ. ಅಲ್ಲಿ ಸ್ಕೂಟರ್ ಡಿಕ್ಕಿ ತೆಗೆದಾಗ ಹಣ ಇಲ್ದಿರೋದನ್ನ ಕಂಡು ಆತಂಕಗೊಳಗಾಗಿ ವಾಪಸ್ ಬಂದು ಹುಡುಕಾಡಿ ಗೋಳಾಡಿದ್ರು. ನಾನು ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 80,000 ರೂಪಾಯಿ ಡ್ರಾ ಮಾಡಿಕೊಂಡು ಗಾಡಿ ಡಿಕ್ಕಿ ಹತ್ರ ಹಾಕ ತೊಗೊಂಬಂದೆ. ತಗೊಂಬಂದು ಗಾಡಿ ಡಿಕ್ಕಿ ಹಾಕಿದ್ದು ಗ್ಯಾಪ್ನ ನನಗೆ ಪುನಃ ಮನೆ ಹತ್ರ ಹೋಗಿ ನೋಡಿದೆ, ಡಿಕ್ಕಿ ಓಪನ್ ಮಾಡಿದೆ, ಅಮೌಂಟ್ ಇರಲಿಲ್ಲ. ಮನೆ ಕೆಲಸ ಮಾಡಿಸ್ಬೇಕೊಂಬಿಟ್ಟು 80,000 ರೂಪಾಯಿ ಡ್ರಾ ಮಾಡಿದ್ದೆ. ದಯವಿಟ್ಟು ಯಾರಿಗಾರ ಸಿಕ್ಕದೆ ಕೈ ಮುಗಿತೀರಿ ಸರ್, ಕೊಟ್ಬಿಡಿ ಸ್ವಾಮಿ. ಅಡಿಲ್ವಲ್ಲ ಡಿಕ್ಕಿ 2,000 ಓಪನ್ ಮಾಡಿದೆ, ಚೆಕ್ ಮಾಡಿದ್ರೆ ಕೈದಲ್ಲಿ ಯಾವಾಗಲೇ ಅನುಮಾನ. ನಮ್ಮ ಅಕ್ಕದು ಒಂದು ಪಾಸ್ಬುಕ್ ಸಪ್ರೇಟು, ನಮ್ಮದು ಇದೇ ಬ್ಯಾಂಕ್ದು ಪಾಸ್ಬುಕ್ಕು, ATM ಕಾರ್ಡು, ಮತ್ತೆ 80,000 ರೂಪಾಯಿ ದುಡ್ಡು ಎಲ್ಲಾದ್ರಲ್ಲಿ ಹಾಕಿದೆ. ನಂತರ ಹಲಗೂರು ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇಂಥ ಪ್ರಕರಣಗಳು ಹಲವು ಕಡೆ ವರದಿಯಾಗ್ತಿವೆ, ಆದ್ದರಿಂದ ಜನರು ಎಚ್ಚರಿಕೆ ವಹಿಸಬೇಕಿದೆ, ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ತೀವಿ ಎಂದು ಹೇಳಿದ್ದಾರೆ. ತೂಬಿನಕೆರೆಯಿಂದ ಪಾಂಡವಪುರ ತಾಲೂಕಿನ ಹೊಸಸಾಯಪ್ಪನಹಳ್ಳಿಯವರೆಗೆ 45 ಕೋಟಿ ರು ವೆಚ್ಚದ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ 3 ವರ್ಷವಾದರೂ ಕಾಮಗಾರಿ ಮುಗಿಸದೇ ಇರೋದ್ರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ರೈತ ಸಂಘದ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. 2 ಗಂಟೆ ಕಾಲ ರಸ್ತೆ ತಡೆದ ಪ್ರತಿಭಟನಾಕಾರರು ಶಾಸಕ CS ಪುಟ್ಟರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶೋಕ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪುಟ್ಟಣ್ಣಯ್ಯ ಶಾಸಕರಿದ್ದಾಗ ಈ ಕಾಮಗಾರಿಗೆ 12 ಕೋಟಿ ರು ಅನುದಾನ ಮಂಜೂರಾಗಿತ್ತು. ಈಗ ಅದೇ ಕಾಮಗಾರಿಯ ಮೊತ್ತವನ್ನು ಹೆಚ್ಚಿಸಲಾಗಿದೆ. ಆದರೂ ಕಾಮಗಾರಿ ಮಾಡೋಕೆ ಗುತ್ತಿಗೆದಾರರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬರುವ ತನಕ ರಸ್ತೆ ತಡೆ ತೆರವು ಮಾಡೋಲ್ಲ ಎಂದು ಎಚ್ಚರಿಸಿದರು. ದುಡ್ಡು ಅರ್ಧ ಬರ್ತದೆ, ಆದ್ರೆ ಬಂದಿರೋ ದುಡ್ಡ ಖರ್ಚು ಮಾಡಿದ್ರೆ ಇನ್ ಮುಂದೆ ದುಡ್ಡು ಕಳ್ಸೋದವ್ರು. 3 ವರ್ಷದಿಂದ ನೀವೇನ್ ಮಾಡ್ತಾ ಇದ್ದೀರಿ ಸ್ವಾಮಿ ಶಾಸಕರೇ? 3 ವರ್ಷದಿಂದ ನೀವೇನ್ ಮಾಡ್ತಾ ಇದ್ದೀರಿ? ಆ ಜಾಗನ ಮಟ್ಟ ಮಾಡಿಸಿದ್ರ ನಾವು ಆರ್ವಳ್ಳಿ ಸರ್ವೆ ನಂಬರ್ 13 ರಲ್ಲಿ 8.5 ಎಕರೆ ಜಮೀನು ಮಾಡಿಸಿದೀವಿ ಪುಟ್ಟಣ್ಣಯ್ಯರ ಕಾಲದಲ್ಲಿ. ಅದನ್ನ ಮಟ್ಟ ಮಾಡ್ಸಕ್ ಆಗಿಲ್ಲ, ಯಾಕೆ 3 ಕೋಟಿ ಬಂದೈತೆ. 3 ಕೋಟಿ ಬಂದಿದ್ರು ನೀವು ಆ ಕೆಲಸನ ಮಾಡಿಸಿವಲ್ಲ, 2.5 ಕೋಟಿ ಬಂದಿದ್ರು ಯಾತಕ್ಕೋಸ್ಕರ ನೀವು ನಿಲ್ಸಿದ್ರಿ? ಯಾತಕ್ಕೋಸ್ಕರ ನಿಲ್ಸಿದ್ರಿ? ಏನಾದ್ರೂ ಅರ್ಥ? ಹಂಗಾರೆ UGC ದುಡ್ಡು ನಮ್ಮ ಇದಕ್ಕೆ ಬರೋದೇ ಬೇಡ, ಬರೀ ಸಣ್ಣ ಬುದ್ಧಿ ಮಾಡಿ ಕೊಯ್ತೀರಿ. 1.5 ಗಂಟೆ ಬಳಿಕ ಆಗಮಿಸಿದ ಲೋಕೋಪಯೋಗಿ ಇಲಾಖೆ AEE ಕಿಜರ್ ಅಹಮದ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡಾಗ ಅವರು 3 ತಿಂಗಳಲ್ಲಿ ಪಾಂಡವಪುರದಿಂದ ಎಲೆಕೆರೆವರೆಗಿನ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ರು. ನಂತರ ಪ್ರತಿಭಟನೆ ಅಂತ್ಯವಾಯಿತು. ಪ್ರತಿಭಟನೆಯಲ್ಲಿ ಡಾಮನಹಳ್ಳಿ ಸ್ವಾಮಿಗೌಡ, ಹರವು ಪ್ರಕಾಶ್, ಗೋವಿಂದರಾಜು, ಶಂಭೂನಹಳ್ಳಿ ಕಾಳೇಗೌಡ, KBೆಟ್ಟಹಳ್ಳಿ ಕೃಷ್ಣೇಗೌಡ ಮೊದಲಾದವರು ಇದ್ದರು. ವಲಸೆ ಬಂದು ಕಳಪೆ ಗುಣಮಟ್ಟದ ಬೆಲ್ಲ ತಯಾರು ಮಾಡುತ್ತಿರುವ ಜನರಿಂದಾಗಿ ಆಲೆಮನೆಗಳ ಮೂಲ ಮಾಲೀಕರಿಗೆ ತೊಂದರೆಯಾಗ್ತಿದೆ ಅಂತ ಮಂಡ್ಯ ತಾಲೂಕು ಆಲೆಮನೆ ಮಾಲೀಕರ ಸಂಘದ ಅಧ್ಯಕ್ಷ ಸೋಮಶಂಕರೇಗೌಡ ಆರೋಪಿಸಿದರು.
ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಜಿಲ್ಲೆ ಬೆಲ್ಲ ಆಯ್ಕೆ ಮಾಡಿ ಈಗ ಮಂಡ್ಯ ಬೆಲ್ಲ ಬಳಕೆಗೆ ಯೋಗ್ಯವಲ್ಲ ಎನ್ನುತ್ತಿದ್ದಾರೆ. ಇದಕ್ಕೆ ಕಾರಣ ಉತ್ತರ ಭಾರತದಿಂದ ವಲಸೆ ಬಂದ ಕಾರ್ಮಿಕರು. ಸಕ್ಕರೆ ಅತಿಯಾದ ರಾಸಾಯನಿಕಗಳನ್ನು ಬಳಸುತ್ತಿರುವುದು ಕಾರಣವಾಗ್ತಿದೆ. ಬೆಲ್ಲ ಪರೀಕ್ಷೆಗೆ ಮೈಸೂರಿಗೆ ಹೋಗಬೇಕಿತ್ತು. ಒಂದು ಕಬ್ಬು ಪರೀಕ್ಷೆಗೆ 15 ದಿನ ಹಿಡಿಯುತ್ತಿದೆ. ಕಡಿಮೆ ಆದರೂ 5 ಗ್ರೇಡ್ ಮಿಷನ್ಗಳು ತಾಲೂಕಿನಲ್ಲಿ ಅಗತ್ಯವಿದೆ ಎಂದರು. ಮಂಡ್ಯ ಭಾರತದಲ್ಲಿ ಮಂಡ್ಯ ಮಾರುಕಟ್ಟೆ ಬೆಲ್ಲಕ್ಕೆ ವಿಶೇಷವಾಗಿ 2ನೇ ಸ್ಥಾನವನ್ನು ಪಡೆದಿದ್ದಂಥ ಒಂದು ಸ್ಥಳವಾಗಿದೆ. ಈಗ ಹೊರ ರಾಜ್ಯದಿಂದ MP ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನದಿಂದ ಕೆಲವು ಉದ್ಯಮಿಗಳು ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಹಾಲೆಮನೆಗಳನ್ನು ಗುತ್ತಿಗೆ ಪಡೆದು ಅದರಲ್ಲಿ ಕಲಬೆರಕೆ ಬೆಲ್ಲವನ್ನು ಮಾಡುವುದರಿಂದ ಮೂಲ ನಾವು ಗಾಣನೇ ನಂಬಿಕೊಂಡು ಮೂಲ ಗಾಣದ ಮಾಲೀಕರುಗಳಿಗೆ ಈಗ ತೊಂದರೆ ಅನುಭವಿಸ್ತಾ ಇರುವಂಥ ಸಂದರ್ಭ ಈ ಸನ್ನಿವೇಶ ಬಂದಿದೆ. ಅದನ್ನು ಮನಗಂಡು ತಾವು ಹಾಗೂ ನಮ್ಮ ಗಾಣದವರು ಮತ್ತು ಸರ್ಕಾರಕ್ಕೆ ಅದನ್ನು ಗಮನಕ್ಕೆ ವಹಿಸಿ ಈ ಏನು ಕಳಪೆ ಬೆಲ್ಲ ಮಾಡ್ತಾ ಇರುವಂಥದ್ದನ್ನು ಈಗಾಗಲೇ ತಾವು ಅವರನ್ನ ಕಾನೂನಿನ ಅಡಿಯಲ್ಲಿ ಬಂಧಿಸಿರುವುದು ಮತ್ತು ಸೀಜ್ ಮಾಡಿರುವುದು ಈಗಾಗಲೇ ಆಗಿದೆ. ಈ ಉದ್ದೇಶದಿಂದ ಅವರಿಗೆ ಹೆಚ್ಚಿನ ಶಿಕ್ಷೆ ಮಾಡಿಸಿ ಹಾಗೂ ನಮ್ಮ ಮೂಲ ಗಾಣದವರಿಗೆ ಏನು ಕಳಪೆ ಬೆಲ್ಲ ಹಾಗೂ ಸಕ್ಕರೆ ಮತ್ತು ಅತಿಯಾದಂಥ ಕೆಮಿಕಲನ್ನು ಬಳಸಿ ಮಾಡ್ತಾ ಇರೋದರಿಂದ ಆ ಒಂದು ಬೆಲ್ಲದ ಗುಣಮಟ್ಟ ಹಾಳಾಗಿ ಮಂಡ್ಯ ರೈತರಿಗೆ ಮತ್ತು ಗಾಣದ ಮಾಲೀಕರಿಗೆ ಹಾಗೂ ಬೆಲ್ಲದ ಗುಣಮಟ್ಟಕ್ಕೆ ತೊಂದರೆಯಾಗಿದೆ. ಅದನ್ನು ತಾವೆಲ್ಲರೂ ಸಹಕಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಆ ಉತ್ತಮ ಗುಣಮಟ್ಟದ ಬೆಲ್ಲನ ಯಶಸ್ವಿಗೊಳಿಸ್ಕೊಡ್ಬೇಕು. ಗೋಷ್ಠಿಯಲ್ಲಿ ಲಕ್ಷ್ಮೀಕಾಂತ, ತಿಮ್ಮೇಗೌಡ, ಕಿರಣ್ ಕುಮಾರ್, ಪ್ರಶಾಂತ್, ಕೋಣಪ್ಪ, ಜಯಶಂಕರ್ ಮೊದಲಾದವರಿದ್ದರು. ಬಿಪಿಎಲ್ ಕಾರ್ಡ್ ಹೊಂದಿರೋ ಬಡ ಕೂಲಿ ಕಾರ್ಮಿಕರಿಗೆ ಸೌಭಾಗ್ಯ ಯೋಜನೆಯಡಿ ಉಚಿತ ಭಾಗ್ಯಜ್ಯೋತಿ ವಿದ್ಯುತ್ ಸಂಪರ್ಕ ನೀಡುವಂತೆ ಆಗ್ರಹಿಸಿ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಪದಾಧಿಕಾರಿಗಳು ಸೆಸ್ಕ್ ಕಾರ್ಯಪಾಲಕ ಅಭಿಯಂತರರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿಯ 17 ಮನೆಗಳು ಕಿಕ್ಕೇರಿ ಸರ್ವೆ ನಂಬರ್ 6ರಲ್ಲಿ ಗುಡಿಸಲಲ್ಲಿ ವಾಸವಿರೋ 32 ಬಡ ಕುಟುಂಬಗಳು, ಶ್ರವಣಹಳ್ಳಿ ಪರಿಶಿಷ್ಟ ಜಾತಿ 6 ಕುಟುಂಬ ಮೈಲಾರ ಪಟ್ಟಣ ಮಂಡಲೀಕನಹಳ್ಳಿ ಗ್ರಾಮದ ದಲಿತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂಘದ ಪರವಾಗಿ ವೈಯಕ್ತಿಕವಾಗಿ ಸಾಲ ತಂದು ಕೊಡ್ತೀವಿ. ಅದೇ ರೀತಿ ನಮ್ಮ ಪತ್ರಿಕೆ ಮಿತ್ರರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ನಮ್ಮ ಸುರೇಂದ್ರ ಸರ್ ಸ್ಥಳಕ್ಕೆ ಆಗಮಿಸಿದ ಸೆಸ್ಕ್ ಎಇಇ ಕೃಷ್ಣ, ಭಾಗ್ಯಜ್ಯೋತಿ ಯೋಜನೆ ಅಡಿಯಲ್ಲಿ ಹೊಸದಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅದೇ ಸಂದರ್ಭದಲ್ಲಿ ಬಡವರಿಗೆ ಮನೆಗಳಿಗೆ ವಿದ್ಯುತ್ ಇಲ್ಲದೆ ಇರೋದನ್ನು ನಾವು ವಿದ್ಯುತ್ ಕೊಡಲೇಬೇಕು. ಎಲೆಕ್ಟ್ರಿಸಿಟಿ ಆಗ್ತೇ ಹೇಳುತ್ತೆ, ಇಂಡಿಯನ್ ಗೌರ್ಮೆಂಟ್ ಹೇಳುತ್ತೆ, ಸ್ಟೇಟ್ ಗೌರ್ಮೆಂಟ್ ಹೇಳುತ್ತೆ. ನೀವು ಹೇಳೋದಕ್ಕೆ ಹಿಂದೆ ಭಾಗ್ಯವೃತ್ತಿ, ಕುಟೀರ ವೃತ್ತಿ, ದೀನ್ ದಯಾಳು, ಸೌಭಾಗ್ಯ ಯಾವ್ಯಾವುದೋ ಜ್ಯೋತಿಗಳು ಇವತ್ತು ಬಂದಿದ್ದಾರೆ. ಆ ಜ್ಯೋತಿಯಡಿಯಲ್ಲಿ ಯಾರಿಗೂ ವಿದ್ಯುತ್ ಇಲ್ಲದ ಮನೆ ಇರಬಾರದು ಅನ್ನುವಂಥದ್ದನ್ನು ಈಗಾಗಲೇ ಇದೆ. ಅದರಲ್ಲೂ ಬಡವರಿಗೆ ವಿದ್ಯುತ್ತು ಇವತ್ತು ಇಲ್ಲದಂಗಾಗಿದೆ. ನಿಮಗೆ ಈ ಭಾರತೀಪುರ ಪಂಚಾಯಿತಿ ಅವರು ನಿಮಗೆ ಅರ್ಜಿ ಕೊಟ್ಟಿರಲ್ಲ ತಂದು ಯಾವುದ್ರಲ್ಲಿ ತಂದು ಕೊಟ್ಟಿರೋದು ಅರ್ಜಿ ಲಕ್ಷ್ಮೀಪುರ ಕೊಟ್ಟೆ 6 ತಿಂಗಳಾಗಿದೆ. ಗಾಂಗೇರಲ್ಲಿ 6 ತಿಂಗಳಾಗಿದೆ. ಪಂಚಾಯಿತಿಯಿಂದ ಇಲ್ಲಿ ಕಳಿಸಿದ್ದಾರೆ, ನಾನು ಪಂಚಾಯಿತಿಯವ್ರ ಜೊತೆ ಮಾತಾಡಿ 6 ತಿಂಗಳಾಗಿದ್ರೂ ಆ ಕ್ರಮದ ಪ್ರಕಾರ ಅವರಿಗೆ ವಿದ್ಯುತ್ ಕೊಡದೆವಲ್ಲ. ಈಗ ಅವನು ಮಗ ಓದೋದು ಹೆಂಗೆ? ಇದೊಂದು ಕ್ಲಿಯರ್ ಇದೆಲ್ಲ. ಅವರು ಊಟ ಮಾಡೋದು ಹೆಂಗೆ? ಎಷ್ಟು ದಿನದಿಂದ ಯಾಕೆ ಹೆಂಗ್ ಮಾಡಿದ್ರಿ? ಸೌಭಾಗ್ಯ ಸ್ಕೀಮ್ ಏನು ಸ್ಕೀಮ್ ಬರ್ತದೆ ಆ ಸ್ಕೀಮಲ್ಲಿ ಬಂದಾಗ ಸೇರಿಸ್ತೀವಿ, ಇಲ್ಲ ಅಂತಂದ್ರೆ ಅವರು ಪವರ್ ಸಪ್ಲೈ ತಗೋಬೇಕಾಗುತ್ತೆ. ಜಿಲ್ಲಾಧ್ಯಕ್ಷ ಎಂ ಪುಟ್ಟಮಾಧು, ಹನುಮೇಶ್, ಸುರೇಂದ್ರ, ಶ್ರವಣನಹಳ್ಳಿ ಮನು, ಗೋವಿಂದರಾಜು ಮತ್ತು ಪ್ರವೀಣ್ ನೇತೃತ್ವ ವಹಿಸಿದರು. ಅನೈತಿಕ ಸಂಬಂಧಕ್ಕೆ ಅಡ್ಡಿಪಡಿಸಿದ್ದಕ್ಕೆ ವೃದ್ಧೆಯನ್ನು ಕೊಂದು ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಕೆಆರ್ಪೇಟೆ ಪೊಲೀಸರು ಒಂದೇ ದಿನದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಅರವತ್ತು ವರ್ಷದ ವೃದ್ಧೆಯನ್ನು ಕೊಂದು ತಲೆಮರೆಸಿಕೊಂಡಿದ್ದ ಕೆಆರ್ಪೇಟೆ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಕುಮಾರ್ ಎಂಬುವವರ ಪುತ್ರ 30 ವರ್ಷದ ವಾಸುವನ್ನು ಪೊಲೀಸರು ನಂಜನಗೂಡು ತಾಲೂಕಿನ 16 ಮಾಳೆ ಗ್ರಾಮದ ಬಳಿ ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅಶ್ವಿನಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ದೊಡ್ಡತಾಯಮ್ಮ 60 ವರ್ಷ, ಈಕೆಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡುಡುಗ. ಗಂಡುಡುಗ ಬಂದ್ಬಿಟ್ಟು ಶೇಖರ್ ಅಂತ ಹೆಸರು. ಶೇಖರ್ಗೆ ಮದುವೆ ಆಗಿರುತ್ತೆ. ಶೇಖರ್ ಹೆಂಡತಿ ಬಂದ್ಬಿಟ್ಟು ಸುಪ್ರೀತಾ ಅಂತ ಹೇಳಿ. ಸೊ ಈಕೆ ಮದುವೆ ಆಗಿ 3 ವರ್ಷ ಆಗಿರುತ್ತೆ. ಬಟ್ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಈಕೆಗೆ ಬೇರೆ ಯಾರ ಜೊತೆ ಸಂಬಂಧ ಇತ್ತು ಅನ್ನೋದು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಇದು ಭಾಳಷ್ಟು ದಿನಗಳಿಂದ ಇದು ಜಗಳ ನಡೀತಾನೆ ಇರುತ್ತೆ. ಎಲ್ಲರಿಗೂ ವಿಚಾರದ ಬಗ್ಗೆ ಗೊತ್ತಿರುತ್ತೆ. ಈ ವಿಚಾರದ ಬಗ್ಗೆ ಅಕ್ಕಪಕ್ಕದ ಮನೆಯವರು ಯಾರೋ ಒಬ್ಬರು ನೋಡಿರ್ತಾರೆ. ಒಂದು ಸುಮಾರಷ್ಟು 4 ಗಂಟೆಯ ಸಮಯದಲ್ಲಿ ಒಬ್ಬ ಯಾರೋ ವ್ಯಕ್ತಿ ಹಿಂದ್ಗಡೆ ಬಾಗಿಲಿಂದ ಹೋಗಿದ್ದಾನೆ, ಕೈ ಕಾಲು ತೊಳ್ಕೊತಾನೆ ಅಂತ. ತದನಂತರ ಇನ್ನೊಂದ್ಸತಿ ಆ ಹುಡುಗ ಬಂದಾಗ ಕೇಳಿದ್ದಾರೆ, ಯಾಕೆ ನೀನು ಇವ್ರ ಮನೆ ಹಿಂದ್ಗಡೆ ಬಾಗಿಲಿಂದ ಬಂದಿದ್ಯಾ ಅಂತ. ಆಮೇಲೆಗೆ ನಮಗೆ ದೃಢಪಟ್ಟಿರುತ್ತೆ ವಾಸು ಅನ್ನೋ ವ್ಯಕ್ತಿ, ಅದೇ ಊರಿನ ವ್ಯಕ್ತಿ ವಾಸು ಅನ್ನೋನು ಆ ಮನೆಗೆ ಹೋಗಿರ್ತಾನೆ. ಮತ್ತು ಈಕೆ ಕೇಳ್ತಾ ಹೇಳ್ತಾನೆ, ಇಲ್ಲ ಅವರು ಬಿದ್ದೋಗಿದ್ದಾರೆ, ನೆಲದ ಮೇಲೆ ಬಿದ್ದಿದ್ದಾರೆ ಅಂತ ಹೇಳಿ ಹೊರಟೋಗ್ತಾನೆ. ತದನಂತರ ಊರಲ್ಲೆಲ್ಲ ವಿಚಾರ ಮಾಡಿ ಯಾಕೆ ಹೀಗೆ ಮಾಡಿದೆ ಇವರು ಕೇಳಿದಾಗ ಇದನ್ನು ಇವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವನಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಗೋಷ್ಠಿಯಲ್ಲಿ ಡಿವೈಎಸ್ಪಿ ನವೀನ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್, ಪಿಎಸ್ಐಗಳಾದ ಬ್ಯಾಟರಾಯಗೌಡ, ಸುರೇಶ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಹಣಕ್ಕಾಗಿ ಮಾನಸಿಕ ಹಿಂಸೆ, ರಷ್ಟ ಇಒ ವಿರುದ್ಧ ಮತ್ತೆ ಬೀದಿಗಿಳಿದ ಪಿಡಿಒಗಳು, ವರ್ಗ ಮಾಡದಿದ್ರೆ ದಯಾಮರಣ ನೀಡಿ, ಪೆಟ್ರೋಲ್ ಸುರಿದು ಕುರಿಗಳಿಗೆ ಬೆಂಕಿ ಹಚ್ಚಿದ ದುರುಳರು, 4 ಕುರಿ ಸಜೀವ ದಹನ, ಹಲಗೂರಲ್ಲಿ ಹಸು ತಿಂದ ಚಿರತೆ. ಕೇಂದ್ರೀಯ ವಿದ್ಯಾಲಯ ಕಟ್ಟಡಕ್ಕೆ ಅನುದಾನ ಕೊಡಿ, ಸಂಸತ್ನಲ್ಲಿ ಸಂಸದೆ ಸುಮಲತಾ ಆಗ್ರಹ. ಸ್ಕೂಟರ್ ಡಿಕ್ಕಿಯಲ್ಲಿಟ್ಟ ಹಣಕ್ಕೆ ಕನ್ನ, ಟೀ ಕುಡಿದು ಬರುವಷ್ಟರಲ್ಲಿ ಕಳ್ಳರ ಕೈಚಳಕ, 80,000 ಕಳೆದುಕೊಂಡ ರೈತ ಕಂಗಾಲು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಜಿಲ್ಲೆಯಲ್ಲಿ ಪ್ರತಿಭಟನೆಗಳ ಸರಣಿ, ಪಾಂಡವಪುರದಲ್ಲಿ 2 ಗಂಟೆ ರಸ್ತೆ ತಡೆ, ಕೆಎಂ ದೊಡ್ಡಿ ಕೆಆರ್ ಪೇಟೆಯಲ್ಲಿ ಸೆಸ್ ಕಚೇರಿಗೆ ಮುತ್ತಿಗೆ. ವಾರ್ತೆಗಳು ಮುಕ್ತಾಯ. ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು.